ಎಲ್ರಿಗೂ ನಮಸ್ಕಾರ. ಹೊರಗಿನ ಜಗತ್ತನ್ನು ನಾವೀಗ ನೋಡ್ತಾ ಇರೋದೇ ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳ ಮುಖಾಂತರ. ಈ ಸಂದರ್ಭದಲ್ಲಿ ಲಭ್ಯವಿರುವ ಅಮೂಲ್ಯ ಸಮಯವನ್ನು ನಾನು ಮನೆಯಲ್ಲೇ ಎತ್ಕೊಂಡು ಹೇಗೆ ಉಪಯೋಗಿಸ್ತಾ ಇದ್ದೇನೆ ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ಬೆಳಗ್ಗೆ 1 ಗಂಟೆ ಯೋಗ ಮಾಡ್ತೇನೆ. ಸುಮಾರು 1 ಗಂಟೆ ನನ್ನ ಸಂಗೀತ ಗುರುಗಳಾದ ನಾಗರಾಜ್ ಉಪಾಧ್ಯಾಯ ಇವರಿಂದ ಕಲಿತ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ಮಾಡ್ತೇನೆ. ಗ ಪ ಪ ದ ದ ಸ ನಿ ದ ರಿ ಸ ನಿ ದ ಪ ದ ಪ ಮ ಗ ರಿ ಸ ರಿ ಗ ಪ ದ ಶ್ರಿ ರು ಚಿ ರ ಕಾಲ ಮು ಪಲು ಮಾರು 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 ಚಿ ರ ಪರಮಾತ್ಮನಿ ಪಾದಮುದನು ಪರಮಾತ್ಮನಿ ಪಾದಮುದನು ತುಳಸಿ ದಳ ಮುಗಚೆ ಸಂತೋಷ ಮುಗ ಪೂಜಿಂದು ತುಳಸಿ ಆಮೇಲೆ ಸುಮಾರು 1 ಗಂಟೆ ನನ್ನ ಕೊಳಲಿನ ಗುರುಗಳಾದ ವಿದ್ವಾನ್ ರಾಘವೇಂದ್ರ ರಾವ್ ಇವರಿಂದ ಕಲಿತ ಕೊಳಲಿನ ಪಾಠದ ಅಭ್ಯಾಸವನ್ನು ಮಾಡ್ತೇನೆ. ಕೆಲವು ಪ್ರಸಿದ್ಧ ಭಾವಗೀತೆಗಳನ್ನು ಅವುಗಳ ರಾಗದ ಸ್ವರ ನೊಟೇಷನ್ಸ್ಗಳಿರುವ ಸ್ವರ ಮಾಧುರಿ ಮತ್ತು ಭಾವಸಂಗಮ ಎಂಬ ಪುಸ್ತಕಗಳ ಸಹಾಯದಿಂದ ಕೊಳಲಿನಲ್ಲಿ ನುಡಿಸಲು ಪ್ರಯತ್ನಿಸ್ತಾ ಇರ್ತೇನೆ. Thank you.
ಕಳೆದ ವರ್ಷ ನನ್ನ ಅಪ್ಪ ಅಮ್ಮ ನನ್ನ ಹುಟ್ಟುಹಬ್ಬಕ್ಕೆ ಕೀಬೋರ್ಡ್ ಅನ್ನು ಉಡುಗೊರೆ ಆಗಿ ನೀಡಿದ್ರು. ಗುರುಮುಖೇನ ಕೀಬೋರ್ಡ್ ಅಭ್ಯಾಸವನ್ನು ಇನ್ನು ಶುರು ಮಾಡಲಿಲ್ಲ, ಆದರೆ ನನಗೆ ಇಷ್ಟವಾದ ಕೆಲವು ಪದ್ಯಗಳನ್ನು ಕೀಬೋರ್ಡಲ್ಲಿ ನನಗೆ ಗೊತ್ತಿರುವ ರೀತಿಯಲ್ಲಿ ನುಡಿಸ್ತಾ ಇರ್ತೀನಿ. ಅಮ್ಮನ ಯೂಟ್ಯೂಬ್ ವಿಡಿಯೋಗಳಿಗಾಗಿ ನನ್ನದು ಒಂದು ಅಳಿಲು ಸೇವೆ. ಅಲ್ಲದೆ ಹಲವು ವಿಡಿಯೋಗಳಲ್ಲಿ ನಾನು ಕೂಡ ಅಮ್ಮನೊಟ್ಟಿಗೆ ಹಾಡಿ ಅಭಿನಯಿಸ್ತಿದ್ದೇನೆ. ನಗುವೆಂದು ಜೊತೆಯಾಗಿ ನಕ್ಕಿದ್ದು ಹುಸಿಯಾಗೆ ಭಾವಕ್ಕೆ ಏನರ್ಥ ಹೇಳು ಮನಸೇ, ಹೇಳು ಮನಸೇ. ಸತ್ಯವೇ ಭಗವಂತನೆಂಬ ಪುಣ್ಯ ಕೋಟಿಯ ಕಥೆ ಇದು, ಪುಣ್ಯ ಕೋಟಿಯ ಕಥೆ. ಪುಸ್ತಕ ಓದೋದಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೀಗ ಬೇಕಾದಷ್ಟು ಸಮಯ ಸಿಕ್ಕಿದೆ. ಮನಸ್ಸಾದಾಗ ಮುಂದಿನ ತರಗತಿಯ ಶಾಲಾ ಪಾಠಗಳನ್ನು ಬೈಜೂಸ್ ಮೂಲಕ ಕಲಿತು ಅದರ ಸಾರಾಂಶವನ್ನು ಬರೆದಿಡ್ತೇನೆ. ಯೂಟ್ಯೂಬ್ನಲ್ಲಿ ಹಲವು ಪ್ರಸಿದ್ಧ ಕಲಾವಿದರ ನಾಟಕ, ಸಂಗೀತ, ನೃತ್ಯ, ಕೊಳಲು, ಧಾರವಾಹಿ, ಕಿರುಚಿತ್ರ, ಸಿನಿಮಾಗಳನ್ನು ನೋಡಲಿಕ್ಕೋಸ್ಕರ ಮಧ್ಯಾಹ್ನದ ಸಮಯವನ್ನು ಮೀಸಲಿಡ್ತೇನೆ. ಗೆಳತಿಯರನ್ನು ಮರೀಲಿಕ್ಕೆ ಸಾಧ್ಯವಾ? ಅವರೊಂದಿಗೆ ಹರಟೆ ಹೊಡೆಯಲೂ ನನಗೆ ಸಮಯ ಬೇಕು. ಸಂಜೆ ಹೊತ್ತು ಒಂದಿಷ್ಟು ವ್ಯಾಯಾಮ ಮತ್ತು ನೃತ್ಯ ಅಭ್ಯಾಸ. ಅದನ್ನೇ ಹೇಳಲಿಕ್ಕೆ ಮರೆತು ಬಿಟ್ಟೆ ಅಲ್ಲ. ಪ್ರತಿದಿನ ತಪ್ಪದೆ ಒಂದಿಷ್ಟು ಸಮಯ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇವರೊಂದಿಗೆ ಹರಟೆ, ಕೀಟಲೆ ಮತ್ತು ಒಂದಿಷ್ಟು ನಗು.